ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ ಆರೋಪಿ ಅನುಕುಮಾರ್ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಿವಿಲ್ ಕೋರ್ಟ್ನಲ್ಲಿ ಅನುಕುಮಾರ್ ಜಾಮೀನು ಅರ್ಜಿ ವಜಾ ಆಗಿದೆ. ಹೀಗಾಗಿ ತನ್ನ ಬಳಿ ಇರುವಂತಹ ಕಾನೂನು ವಿಕಲ್ಪ ಹೈಕೋರ್ಟ್ ಅದಕ್ಕೆ ಮೊರೆ ಹೋಗಿದ್ದಾನೆ. ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಹೈಕೋರ್ಟ್ ಮೊರೆ ಹೋಗಿದ್ದಾನೆ. ಕೊಲೆ ಆರೋಪಿ ಅನುಕುಮಾರ್ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅನುಕುಮಾರ್ ಪರ ವಕೀಲ ರಾಮ್ ಸಿಂಗ್ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಜಾಮೀನು ಅರ್ಜಿ ಸಾಮಾನ್ಯವಾಗಿ ಅಡ್ಮಿಟ್ ಆಗುತ್ತೆ, ಬಟ್ ಅರ್ಜಿಯನ್ನ ಪುರಸ್ಕರಿಸ್ಬೇಕಾ ತಿರಸ್ಕರಿಸ್ಬೇಕಾ ಅನ್ನೋದು ವಾದ ಪ್ರತಿವಾದದ ನಂತರ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಸೇಮ್ ಗ್ರೌಂಡ್ಸ್ ಮೇಲೆ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿ ಹಾಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ಕಾರಣಗಳನ್ನ ಆ್ಯಡ್ ಆನ್ ಮಾಡಿದ್ದಾರಾ? ಯಾವಾಗ ಇದು ಅರ್ಜಿಯನ್ನ ಕೈಗೆತ್ಕೊಳ್ಳುತ್ತೆ ಕೋರ್ಟು? ಡೇಟು ಸಮಯ ಏನಾದರೂ ನಿಗದಿ ಆಗಿದೆಯಾ? ಮಮತಾ, ಎಸ್ಎನ್ ಆರೋಪಿ ಅನುಕುಮಾರ್, ಈತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ. ಈತನ ಜಾಮೀನು ಅರ್ಜಿ ಸಿಟಿ ಸಿವಿಲ್ ಕೋರ್ಟ್ನ 57ರ ನ್ಯಾಯಾಲಯದಲ್ಲಿ ವಜಾ ಆಗಿತ್ತು. ಆತ ಸಲ್ಲಿಸಿದಂತಹ ಅರ್ಜಿಯನ್ನ ನ್ಯಾಯಾಧೀಶರು ವಜಾಗೊಳಿಸಿದ್ರು. ಇದೀಗ ಚಾರ್ಜ್ಶೀಟ್ ತನಿಖೆಗೂ ಮೊದಲೇ ಇದೀಗ ಮತ್ತೆ ಹೈಕೋರ್ಟ್ನಲ್ಲಿ ಕದತಟ್ಟುವ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಉನ್ನತ ನ್ಯಾಯಾಲಯದಲ್ಲಿ ತಮ್ಮ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಇನ್ನೂ ಕೂಡ ಲಿಸ್ಟ್ ಆಗಿಲ್ಲ ಯಾವಾಗ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತೇಳಿ. ಆದ್ರೆ ಹೈಕೋರ್ಟ್ನಲ್ಲಿ ಒಂದಷ್ಟು ಅಂಶಗಳನ್ನ ಗ್ರೌಂಡ್ಸ್ಗಳ ಆಧಾರದಲ್ಲಿ ಜಾಮೀನಿಗಾಗಿ ಮೊರೆಯನ್ನ ಇಟ್ಟಿದ್ರು. ಅಂದ್ರೆ ಎಸ್ಎನ್ ಆರೋಪಿ ಈತ ದರ್ಶನ್ ಅನ್ನ ನೋಡುವ ಇಚ್ಛೆಯಿಂದ ಆತ ಅವತ್ತು ಜೊತೆಯಲ್ಲಿ ಬಂದಿದ್ದ, ಕಾರ್ನಲ್ಲಿ ಬಂದಿದ್ದ. ಮತ್ತೆ ಈತ ಆ ಒಂದು ಕೊಲೆ ನಡೆದಂತಹ ಶೆಡ್ ಒಳಗೂ ಕೂಡ ಹೋಗಿಲ್ಲ. ಮತ್ತೆ ಈತ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆತನ ತಂದೆ ತೀರ್ಕೊಂಡ್ರು, ಈತನಿಗೂ ಕೊಲೆಗೂ ಸಂಬಂಧ ಇಲ್ಲ, ಹೀಗಾಗಿ ಈತನಿಗೆ ಜಾಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗದ ಹಿನ್ನೆಲೆಯಲ್ಲಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಈತನ ಜಾಮೀನು ಅರ್ಜಿ ಕ್ಯಾನ್ಸಲ್ ಆಗಿತ್ತು. ಇದೀಗ ಹೈಕೋರ್ಟ್ ಕದ ತಟ್ಟಿದ್ದಾರೆ, ನೋಡ್ಬೇಕು ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಹೇಗೆ ಅಂತ. ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.